हेलो फ्रेंड्स, वेलकम टू राधिका सारार किचन। नानिवत्तु कर्नाटक स्पेशल बिसी बेळे भात माड्ता इद्दीनि। तुंबा टेस्टी आद ई बिसी बेळे भातन सुलभवागि हेग माडोदु अंत नानिवत्तु हेळ्कोड्ता इद्दीनि। हागाद्रे बन्नि हेग माडोदु अंत नोडुव। नानु इदक्के 1 कप तोगरी बेळे तगोंडिद्दीनि। अदे कप नल्लि 2 कप अक्कि तगोळ्ळि। ನಂತರ ಇದನ್ನು ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ। ಇದಕ್ಕೆ ಒಂದು ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೋಬೇಕು। ಒಂದು ಆಲೂಗೆಡ್ಡೆ, ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ। ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ, 1/2 ಟೀಸ್ಪೂನ್ ಅರಿಶಿನ ಪುಡಿ, 1 ಟೀಸ್ಪೂನ್ ತುಪ್ಪ ಹಾಕೋಬೇಕು। ನಂತರ ಇದಕ್ಕೆ 9 ಕಪ್ ನೀರು ಹಾಕೋಬೇಕು। ನಾವು ಅಕ್ಕಿ ಎಳೆದ ಕಪ್ಪಲ್ಲಿ 9 ಕಪ್ ನೀರು ಹಾಕೋಬೇಕು। ಇದು 1ಕ್ಕೆ 3/3 ನೀರನ್ನು ಹಾಕೋಬೇಕು। ನಂತರ ಇದನ್ನು 3 ವಿಶಲ್ ಬರೋವರೆಗೆ ಬೇಯಿಸ್ಕೋಬೇಕು। ಇದು ನಾವು ಮಾಡುವ ಅನ್ನಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಬೇಯಬೇಕು, ಅದಕ್ಕೆ 1 ಕಪ್ ನೀರು ಹೆಚ್ಚಾಗಿ ಹಾಕ್ತಾ ಇದ್ದೀವಿ। ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ। ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 5 ಟೀಸ್ಪೂನ್ ಎಣ್ಣೆ ಹಾಕಿ, 2 ಟೀಸ್ಪೂನ್ ತುಪ್ಪ ಹಾಕ್ಕೋಬೇಕು। ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕಡಲೆ ಬೀಜನ ಹಾಕಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು। ಇದು ಕೆಂಪಾಗಾದ ನಂತರ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಡಿ। ನಂತರ ಇದಕ್ಕೆ ಒಣ ಕೊಬ್ಬರಿ ಪೀಸನ್ನು ಹಾಕಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ। ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡಿ। ಈಗ ಇದಕ್ಕೆ 1 ಟೀಸ್ಪೂನ್ ಸಾಸಿವೆ ಹಾಕಿ, 3 ಒಣಮೆಣಸನ್ನು ಹಾಕಿ, 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಕೆಂಪಗಾಗುವವರೆಗೆ ಹುರ್ಕೋಬೇಕು। ಇದು ಕೆಂಪಗಾದ ನಂತರ ಒಂದು ಟೊಮೆಟೋನ ಸಣ್ಣದಾಗಿ ಹೆಚ್ಚಿ ಹಾಕಿ ಇದನ್ನು ಹುರ್ಕೊಳ್ಳಿ। ಈ ಟೊಮೆಟೊ ಚೆನ್ನಾಗಿ ಬೆಂದ ನಂತರ ಅದಕ್ಕೆ 1/2 ಟೀಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊಳ್ಳಿ। ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ, ಇದರ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ಳಿ। ನಂತರ ಇದಕ್ಕೆ 1/8 ಟೀಸ್ಪೂನ್ ಬಿಸಿಬೇಳೆಬಾತ್ ಪೌಡ್ರ್ ಹಾಕಿ, ನಾನು MTR ಬ್ರ್ಯಾಂಡ್ದು ಹಾಕಿದ್ದೀನಿ, ನಿಮಗೆ ಇಷ್ಟ ಇರುವ ಯಾವುದೇ ಬ್ರ್ಯಾಂಡ್ನ ಪುಡಿಯನ್ನು ಹಾಕ್ಕೊಳ್ಳಿ। ನಂತರ ಇದಕ್ಕೆ 1 ಕಪ್ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ। ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡ ಅನ್ನನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ 1/2 ಕಪ್ ಬಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಮುಚ್ಚಳವನ್ನು ಮುಚ್ಚಿ
लो फ्लेम अल्ली 5 निमिष बेयिसि इदन्न ಹೈ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ಇದು ತಳ ಹಿಡಿಯುತ್ತೆ ಅದಕ್ಕೆ ಲೋ ಫ್ಲೇಮ್ ಅಲ್ಲಿ ಬೇಯಿಸಿ ನಂತರ ಅವು ಉರಿದಿಟ್ಕೊಂಡ ಕಡಲೆ ಬೀಜ ಮತ್ತು ಒಣ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಇದನ್ನು ಬಿಸಿ ಇರುವಾಗಲೇ ಸರ್ವ್ ಮಾಡಬೇಕು ತಣ್ಣಗಾದರೆ ಇದು ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಇದನ್ನು ಖಾರ ಬೂಂದಿ ಅಥವಾ ಮಿಕ್ಸ್ಚರ್ ಜೊತೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾದ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್